ರಾಜ್ಯ ರಾಜಕಾರಣದಲ್ಲಿ ನಾವು ನೀವು ಊಹಿಸಿರದ ಅತ್ಯಂತ ಮಹತ್ವದ ಬೆಳವಣಿಗೆಯೊಂದು ನಡೆದಿದೆ. ಇದು ಕೇವಲ ಅಂತೆ ಕಂತೆಗಳ ಸ್ಟೋರಿಯಲ್ಲ, ಬದಲಾಗಿ ಇವು ನಿಮ್ಮ ನಮ್ಮ ಕಣ್ಣೆದುರೇ ನಡೆಯುತ್ತಿರುವ ವಿದ್ಯಮಾನಗಳು. ಮೊದಲನೇದಾಗಿ ಯಡಿಯೂರಪ್ಪ ಅವರನ್ನ ಬಿಟ್ಟರೆ ಕರ್ನಾಟಕದ ಇತಿಹಾಸದಲ್ಲಿ ಯಾವುದೇ ಸಿಟ್ಟಿಂಗ್ ಸಿಎಂ ವಿರುದ್ಧ ವಿಚಾರಣೆಯಾಗಿಲ್ಲ. ಆದರೆ ಈಗ ಸಿದ್ದರಾಮಯ್ಯನವರಿಗೆ ಮುಡ ಹಗರಣ ಹೊಸ ಗಂಡಾಂತರ ತಂದಿದೆ. ಯಾವ ಕ್ಷಣದಲ್ಲಿ ಏನ್ ಬೇಕಾದರೂ ಜರಗಬಹುದು. ಹೀಗಾಗಿ ನಿನ್ನೆ ಮಧ್ಯರಾತ್ರಿಯವರೆಗೂ ಸಿದ್ದರಾಮಯ್ಯ ಆಪ್ತರ ಜೊತೆ ಮೀಟಿಂಗ್ ಅನ್ನ ನಡೆಸಿದ್ದಾರೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಹೆದರಿರೋದ್ ಯಾಕೆ? ಡೆಲ್ಲಿಯಿಂದ ಬಂದ್ ಕೂಡ್ಲೇ ರಾತ್ರೋರಾತ್ರಿ ಮೀಟಿಂಗ್ ಮಾಡುವಂತಹ ತುರ್ತು ಏನಿತ್ತು? ಅತ್ತ ಡಿ ಕೆ ಶಿವಕುಮಾರ್ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗೋದ್ರ ಹಿಂದಿನ ಅಸ್ಲಿಯತ್ತೇನು? ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಇಲ್ಲಿದೆ ನೋಡಿ. ಅಧಿಕಾರದಲ್ಲಿದ್ದ ಮುಖ್ಯಮಂತ್ರಿಯೊಬ್ಬರು ಹಗರಣದ ಆರೋಪ ಹೊತ್ತು ರಾಜೀನಾಮೆ ನೀಡಬೇಕಾದ ಸಂದರ್ಭ ಬಂದಿದ್ದು ಅದೇ ಮೊದಲು. ಅಂದು ಮುಖ್ಯಮಂತ್ರಿಯಾಗಿದ್ದವರು ಬಿಎಸ್ ಯಡಿಯೂರಪ್ಪನವರು. ಡಿನೋಟಿಫಿಕೇಶನ್ ಪ್ರಕರಣದ ಕಾರಣಕ್ಕಾಗಿ ವಿಚಾರಣೆ ಎದುರಿಸಿ ಯಡಿಯೂರಪ್ಪ ಕಣ್ಣೀರಿಡುತ್ತಾ ವಿಧಾನಸೌಧದಿಂದ ಹೊರಹೋಗಿದ್ರು. ಈಗ ಮತ್ತೊಂದು ಬಾರಿ ಇಂಥದ್ದೇ ಘಟನೆಗೆ ರಾಜ್ಯ ರಾಜಕಾರಣ ಸಾಕ್ಷಿಯಾಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಇದಕ್ಕೆಲ್ಲ ಕಾರಣ ಆಗಿದ್ದು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಕೇಳಿ ಬಂದಿರುವ ಮೂಡ ಹಗರಣ. ಇದುವರೆಗೂ ತಮ್ಮ 40 ವರ್ಷದ ರಾಜಕೀಯ ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ರಾಜಕಾರಣ ನಡೆಸಿದ ಸಿದ್ದರಾಮಯ್ಯನವರಿಗೆ ಎರಡು ವಿಚಾರಗಳು ಈ ಅವಧಿಯಲ್ಲಿ ಮುಳುವಾಗಿ ಪರಿಣಮಿಸಿದೆ. ಅದರಲ್ಲಿ ಮೊದಲನೇದು ಮೂಡ ಹಗರಣ. ಸಿದ್ದರಾಮಯ್ಯ ಅವರ ಪತ್ನಿ ಹೆಸರಿಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಸೈಟ್ ಮಾಡಿಸಿಕೊಂಡಿರೋದು ಮೂಡ ಹಗರಣದ ಪ್ರಮುಖ ಆರೋಪ. ಎರಡನೇದು ವಾಲ್ಮೀಕಿ ನಿಗಮದ 100 ಕೋಟಿ ಹಣವನ್ನ ಖಾಸಗಿ ವ್ಯಕ್ತಿಗಳ ಅಕೌಂಟ್ಗೆ ವರ್ಗಾವಣೆ ಮಾಡಿಕೊಂಡಿರುವ ಕುರಿತ ಆರೋಪ. ಈ ಹಗರಣ ಬೇರೆ ಇಲಾಖೆಯಲ್ಲಿ ನಡೆದಿತ್ತು. ಹೀಗಾಗಿ ಸಿದ್ದರಾಮಯ್ಯನವರು ಸ್ವತಃ ಇದರಲ್ಲಿ ಆರೋಪಿ ಅಲ್ಲ, ಆದರೂ ಅವರ ಸರ್ಕಾರದ ಮೇಲೆ ಬಂದಿರುವ ಗಂಭೀರ ಆರೋಪ ಇದಾಗಿದೆ. ಇದರಿಂದ ತಪ್ಪಿಸಿಕೊಳ್ಳೋದು ಹೇಗೆ ಅನ್ನೋದು ಇನ್ನೂ ರಾಜ್ಯ ಸರ್ಕಾರಕ್ಕೆ ತಲೆನೋವಾಗಿದೆ. ಅಷ್ಟರಲ್ಲೇ ಬಂದ ಮೂಡ ಹಗರಣದಲ್ಲಿ ಖುದ್ದು ಮುಖ್ಯಮಂತ್ರಿಗಳೇ ಆರೋಪಿಯಾಗಿರುವ ಕಾರಣ ಈ ಪ್ರಕರಣ ಗಂಭೀರ ಸ್ವರೂಪವನ್ನ ತಾಳಿದೆ. ನಿನ್ನೆಯಿಂದ ರಾಜ್ಯದಲ್ಲಿ ದಿಢೀರ್ ಬೆಳವಣಿಗೆಯಾಗಿದ್ದು ರಾಜ್ಯಪಾಲರು ರಾಜ್ಯ ಸರ್ಕಾರದ ವಿರುದ್ಧ ತಿರುಗಿ ಬೀಳುವ ಸಾಧ್ಯತೆಗಳು ಹೆಚ್ಚಾಗಿವೆ. ಒಂದು ವೇಳೆ ಈಗ ಹರಿದಾಡುತ್ತಿರುವ ಈ ಸುದ್ದಿ ನಿಜ ಆದರೆ ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ವಿಚಾರಣೆಗೆ ಅನುಮತಿ ನೀಡಬಹುದು. ಹಾಗಾದಲ್ಲಿ ಸ್ವತಃ ಅಧಿಕಾರದಲ್ಲಿರುವ ಮುಖ್ಯಮಂತ್ರಿಯೊಬ್ಬರು ವಿಚಾರಣೆ ಎದುರಿಸಿದ ಇತಿಹಾಸದಲ್ಲಿ ಸಿದ್ದರಾಮಯ್ಯನವರು ಎರಡನೇ ಮುಖ್ಯಮಂತ್ರಿಯಾಗಲಿದ್ದಾರೆ. ಹಾಗೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ರೆ ಅದರ ಪ್ರತಿಫಲ ಏನಾಗುತ್ತೋ ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯನವರು ತೀವ್ರ ಸಂಕಷ್ಟಕ್ಕೆ ಸಿಲುಕ್ತಾರೆ ಅನ್ನೋದು ಮಾತ್ರ ಸತ್ಯ. ಯಾಕಂದ್ರೆ ಈ ರೀತಿ ಸಿದ್ದರಾಮಯ್ಯನವರು ಆರೋಪ ಹೊತ್ತು ವಿಚಾರಣೆ ಎದುರಿಸುವಾಗ ಸಹಜವಾಗಿಯೇ ಸಿಎಂ ಬದಲಾವಣೆಯ ಕೂಗು ಏಳುತ್ತೆ. ವಿಪಕ್ಷಗಳು ಆರೋಪಿ ಸ್ಥಾನದಲ್ಲಿರುವ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಪಟ್ಟು ಹಿಡಿಯುತ್ತವೆ. ಇತ್ತ ಕಾಂಗ್ರೆಸ್ ಪಕ್ಷದಲ್ಲೇ ಸಿದ್ದರಾಮಯ್ಯನವರ ವಿರುದ್ಧ ಕೆಲಸ ಮಾಡ್ತಿರುವ ಬಣ ಹೊಂದಿದೆ. ಆ ಶಾಸಕರೆಲ್ಲರೂ ಸಿದ್ದರಾಮಯ್ಯನವರನ್ನ ಬಿಟ್ಟು ಬೇರೆ ಯಾರನ್ನಾದರೂ ಮುಖ್ಯಮಂತ್ರಿ ಮಾಡುವಂತೆ ಪಟ್ಟು ಹಿಡಿತಾರೆ. ಈ ಸಮಯದಲ್ಲಿ ಚೆಂಡು ಕಾಂಗ್ರೆಸ್ ಹೈಕಮಾಂಡ್ ಕೋರ್ಟ್ಗೆ ತಲುಪುತ್ತೆ. ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಸರ್ಕಾರದ ಈ ಎರಡು ಹಗರಣಗಳು ತಲೆನೋವಾಗಿ ಪರಿಣಮಿಸಿದೆ. ಲೋಕಸಭೆ ಹಾಗೂ ರಾಜ್ಯಸಭೆಯ ಕಲಾಪಗಳಲ್ಲಿ ಈ ಎರಡೂ ಹಗರಣಗಳು ಕಾಂಗ್ರೆಸ್ ವಿರುದ್ಧ ಬಿಜೆಪಿಗೆ ಪ್ರಮುಖ ಅಸ್ತ್ರಗಳಾಗಲಿವೆ. ಹೀಗಾಗಿ ಇವುಗಳನ್ನ ಸಮರ್ಥಿಸಿಕೊಳ್ಳೋದು ಹೇಗೆ ಅಂತ ಗೊತ್ತಾಗ್ತದೆ. ರಾಹುಲ್ ಗಾಂಧಿ ಅಂಡ್ ಟೀಮ್ ಕಂಗೆಟ್ಟು ಕೂತಿದೆ. ಹೀಗಿರುವಾಗಲೇ ಸಿಎಂ ಬದಲಾವಣೆಯ ಕೂಗು ಕೇಳಿದ್ರೆ ಮುಜುಗರದಿಂದ ತಪ್ಪಿಸಿಕೊಳ್ಳೋಕೆ ಕಾಂಗ್ರೆಸ್ ಸಿಎಂ ಬದಲಾವಣೆ ಮಾಡಲು ಮುಂದಾಗಬಹುದು. ಆಗ ಕಾಂಗ್ರೆಸ್ ಕಣ್ಣಿಗೆ ಕಾಣುವ ಪಕ್ಷದ ಕಟ್ಟಾಳು ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ರು. ನೆಲ ಕಚ್ಚಿದ್ದ ಕಾಂಗ್ರೆಸ್ ರಾಜ್ಯದಲ್ಲಿ ಮತ್ತೆ ಅಧಿಕಾರ ಹಿಡಿಯುವಲ್ಲಿ ಮಹತ್ವದ ಪಾತ್ರ ವಹಿಸಿದವರು ಡಿ ಕೆ ಶಿವಕುಮಾರ್. ಚುನಾವಣೆ ಗೆದ್ದಾಗಲೇ ಮುಖ್ಯಮಂತ್ರಿಯಾಗಬೇಕಿದ್ದ ಡಿ ಕೆ ಅವರು ಐಟಿ ಹಾಗೂ ಇಡಿ ವಿಚಾರಣೆ ಎದುರಿಸುತ್ತಿದ್ದ ಕಾರಣ ಅವರ ಬದಲಿಗೆ ಸಿದ್ದರಾಮಯ್ಯನವರನ್ನ ಆಯ್ಕೆ ಮಾಡಲಾಯಿತು. ಕಾಂಗ್ರೆಸ್ ಪಕ್ಷದ ಪಡಸಾಲಿಯಲ್ಲಿ ಕೇಳಿದ ಸುದ್ದಿಯ ಪ್ರಕಾರ 2.5 ವರ್ಷಗಳಂತೆ ಅಧಿಕಾರವನ್ನ ಇಬ್ಬರಿಗೂ ಹಂಚಲಾಗಿದೆಯಂತೆ. ಅದು ಕೂಡ 2.5 ವರ್ಷದೊಳಗೆ ಡಿ ಕೆ ಶಿವಕುಮಾರ್ ಇಡಿ ಕೇಸಿಂದ ಹೊರಬಂದ್ರೆ ಅಧಿಕಾರಕ್ಕೆ ಇರೋದು ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತದೆ. ಈಗ ಸಿದ್ದರಾಮಯ್ಯನವರೇ ಮುಂದುವರಿಯುವ ಆತಂಕ ಡಿ ಕೆ ಬಣಕ್ಕಿದ್ದಂತೂ ನಿಜ. ಅಷ್ಟರಲ್ಲಿ ಮೂಡ ಹಗರಣ ಸಿದ್ದರಾಮಯ್ಯನವರಿಗೆ ಸುತ್ತಿಕೊಂಡ್ರೆ ಡಿ ಕೆ ಅವರಿಗೆ ದಾರಿ ಸುಗಮವಾಗಲಿದೆ.
ಇನ್ನು ನ್ಯಾಯಾಲಯದಲ್ಲಿ ಕೂಡ ಡಿಕೆ ಪರವಾದ ತೀರ್ಪುಗಳು ಬರಲು ಆರಂಭಿಸಿದ್ದು ಡಿಕೆ ಅವರಿಗೆ ಆಶಾ ಕಿರಣ ಮೂಡಿದಂತಾಗಿದೆ. ಈ ಸಮಯದಲ್ಲಿ ಕೇಂದ್ರ ಸರ್ಕಾರದೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ರೆ ಮೋದಿ ಅವರ ಕೃಪಾ ಕಟಾಕ್ಷ ಇಡಿಯಿಂದ ಕಾಪಾಡಬಹುದು ಎಂಬ ಲೆಕ್ಕಾಚಾರಗಳು ಸಹ ನಡೆಯುತ್ತಿವೆ. ನಿನ್ನೆ ತಾನೇ ಡಿಕೆ ಶಿವಕುಮಾರ್ ಅವರು ಮೋದಿ ಅವರನ್ನ ಭೇಟಿಯಾಗಿ ನಗು ನಗುತ್ತಾ ಫೋಟೋ ತೆಗೆಸಿಕೊಂಡ್ರು, ಜೊತೆಗೆ ಉತ್ತಮ ಮಾತುಗಳೊಂದಿಗೆ ಅದನ್ನ ಪೋಸ್ಟ್ ಕೂಡ ಮಾಡಿದ್ರು. ಲೆಕ್ಕಾಚಾರ ಹೀಗೆ ನಡೆದು ಡಿಕೆ ಈ ಕಡೆ ಮೋದಿ ಅವರ ಕಚೇರಿಯಿಂದ ನಗ್ನಗ್ತಾ ಹೊರಬರುವಾಗಲೇ ಅತ್ತ ಕಾಂಗ್ರೆಸ್ ಹೈಕಮಾಂಡ್ ಕಚೇರಿಯೊಳಗಿಂದ ಸಿದ್ದರಾಮಯ್ಯನವರು ಸಪ್ಪೆ ಮುಖ ಇಟ್ಕೊಂಡು ಹೊರಬಂದ್ರು. ಅವರ ಮನಸ್ಸಲ್ಲಿ ಆತಂಕ ಮನೆ ಮಾಡಿತ್ತು, ಮುಂದೇನು ಎಂಬ ಯಾವುದೋ ಪ್ರಶ್ನೆಗೆ ಉತ್ತರ ಹುಡುಕ್ತಿತ್ತು. ದೆಹಲಿಯಿಂದ ಸೀದಾ ಬೆಂಗಳೂರಿಗೆ ಬಂದವರೇ ಸಿದ್ದರಾಮಯ್ಯ ತನ್ನ ಆಪ್ತ ಸಚಿವರನ್ನೆಲ್ಲ ಜಾರ್ಜ್ ಅವರ ಮನೆಗೆ ಬರಲು ಹೇಳಿದ್ರು. ಮುಖ್ಯಮಂತ್ರಿಗಳ ಆಪ್ತ ಬಳಗವೆಲ್ಲ ಸೇರಿ ಅದೇನನ್ನೋ ಮಧ್ಯರಾತ್ರಿಯವರೆಗೂ ಮಾತನಾಡಿದ್ರು. ಸದ್ಯ ಈಗ ರಾಜ್ಯಪಾಲರ ನಡೆ ಏನು? ಒಂದು ವೇಳೆ ರಾಜ್ಯಪಾಲರು ವಿಚಾರಣೆಗೆ ಅಸ್ತು ಅಂದ್ರೆ ಅದನ್ನ ಯಾವ ರೀತಿ ಎದುರಿಸೋದು? ಸಿದ್ದರಾಮಯ್ಯ ಮುಂದಿರುವ ಕಾನೂನು ತಂತ್ರಗಳೇನು ಅಂತ ಒಂದ್ ಕಡೆ ಚರ್ಚೆ ಆದ್ರೆ, ಇನ್ನೊಂದ್ ಕಡೆ ವಿಚಾರಣೆಯ ನೆಪದಲ್ಲಿ ಪಕ್ಷದಲ್ಲಿ ಏಳುವ ಮುಖ್ಯಮಂತ್ರಿ ಬದಲಾವಣೆಯ ಕೂಗನ್ನ ಹೇಗೆ ತಣಿಸೋದು, ಶಾಸಕರನ್ನ ಹೇಗೆ ತಮ್ಮ ಹಿಡಿತದಲ್ಲಿಟ್ಕೊಳ್ಳೋದು ಎಂಬ ಕುರಿತು ಚರ್ಚೆ ಮಾಡಲಾಯ್ತಂತೆ. ರಾತ್ರಿ ಸಭೆ ಮುಗಿಸಿ ಬೆಳಗ್ಗೆಯೇ ಮುಖ್ಯಮಂತ್ರಿಗಳ ಕಚೇರಿ ನಿವಾಸದಲ್ಲಿ ಮತ್ತೆ ಆಪ್ತ ಸಚಿವರು ಹಾಗೂ ಶಾಸಕರನ್ನ ಕರೆಸಿಕೊಂಡು ಸಿದ್ದರಾಮಯ್ಯನವರು ದೀರ್ಘವಾದ ಚರ್ಚೆಯನ್ನು ನಡೆಸಿದ್ದಾರೆ. ಇತ್ತ ಡಿಕೆ ಮುಖ್ಯಮಂತ್ರಿ ಕುರ್ಚಿಗೆ ಹತ್ತಿರವಾಗ್ತಿರೋ ವಿಷಯ ಕೇಳಿ ಕುಮಾರಸ್ವಾಮಿ ಅವರಿಗೆ ಹೊಸ ಆತಂಕವೊಂದು ಸೃಷ್ಟಿಯಾಗಿದೆ. ಮೊದಲೇ ಒಕ್ಕಲಿಗ ನಾಯಕತ್ವಕ್ಕಾಗಿ ಕುಮಾರಸ್ವಾಮಿ ಅವರ ಜೊತೆ ಪೈಪೋಟಿಗೆ ನಿಂತಿರುವ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ಅವರಿಗೆ ಆನೆ ಬಲ ಬಂದಂತಾಗೋದಂತೂ ನಿಜ. ಹೀಗಾಗಿ HDK ಆತಂಕಗೊಂಡಿದ್ದಾರೆ. ಇದೇ ಕಾರಣಕ್ಕೆ BJP ಹಾಗೂ JDS ಪಕ್ಷಗಳು ಸೇರಿ ರಾಜ್ಯ ಸರ್ಕಾರದ ವಿರುದ್ಧ ಮಾಡ್ತಿರೋ ಪಾದಯಾತ್ರೆಯಿಂದ ಕುಮಾರಸ್ವಾಮಿಯವರು ತಪ್ಪಿಸಿಕೊಳ್ಳುವ ಸಾಧ್ಯತೆ ಇದೆ. ಈಗ ಕೊಂಚ ಕೊಂಚವೇ ದೂರ ಸರಿದು ಕುಮಾರಸ್ವಾಮಿಯವರು ಪಾದಯಾತ್ರೆಯಿಂದ ಹೊರಗುಳಿಯುತ್ತಾರೆ ಎನ್ನಲಾಗಿದೆ. ಇದನ್ನೆಲ್ಲ ಗಮನಿಸಿದಾಗ ಸದ್ಯದಲ್ಲೇ ರಾಜ್ಯದಲ್ಲಿ ದೊಡ್ಡದೊಂದು ರಾಜಕೀಯ ಬದಲಾವಣೆ ಜರುಗಬಹುದು ಅಂತ ಮುನ್ಸೂಚನೆ ಕೂಡ ಸಿಕ್ಕಿದೆ. ಅದು ಮುಖ್ಯಮಂತ್ರಿ ಬದಲಾವಣೆಯ ಅನ್ನೋದನ್ನ ಮಾತ್ರ ಕಾದು ನೋಡ್ಬೇಕಿದೆ.